ಆಯುರ್ವೇದಿಕ ಔಷಧಿಯ ಗುಣವಿರುವ ಪತ್ರಿ ಗಿಡಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬರುತ್ತಿರುವುದು ವಿಷಾದನೀಯ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಹಿತ್ತಲಿನಲ್ಲಿ ಒಂದು ಪತ್ರಿ ಗಿಡ ನೆಡುವ ಮೂಲಕ ಪತ್ರಿ ಗಿಡಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾದ ಅವಶ್ಯಕತೆ ಇದೆ ಎಂದು ಚುಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಹೇಳಿದರು. ಅವರು ಬುಧವಾರ ಪಟ್ಟಣದ ಶ್ರೀ ಸಂಪಾದನಾ ಮಠದಲ್ಲಿ ಚುಕ್ಕೋಡಿಯ ಟ್ರೀ ಪಾರ್ಕ್ನಲ್ಲಿ ನಡೆಸಲು 200 ಪತ್ರಿ ಸಸಿಗಳನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ವಿತರಣೆ ಮಾಡಿ ಮಾತನಾಡಿದರು. ಪತ್ರಿ ಎಲೆ, ಕಾಯಿ, ತೊಗಟೆ ಎಲ್ಲವೂ ಉಪಯುಕ್ತವಾಗಿದೆ. ಆದ್ದರಿಂದ ಟ್ರೀ ಪಾರ್ಕ್ನಲ್ಲಿ ಒಂದು ಪತ್ರಿ ಬನ ನಿರ್ಮಾಣವಾಗಬೇಕು. ಅದಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುತುವರ್ಜಿ ವಹಿಸಬೇಕು ಎಂದರು. ದಿನಾಲು ದೇವರ ಪೂಜೆಗೆ ಪತ್ರಿಗಳು ಬೇಕೇ ಬೇಕು. ಹೀಗಾಗಿ ಪತ್ರಿ ಗಿಡಗಳ ಸಂಖ್ಯೆ ಹೆಚ್ಚಾಗಬೇಕು. ಪ್ರತಿಯೊಬ್ಬರು ದಿನಾಲು ಬೆಳಗ್ಗೆ ಒಂದು ಪತ್ರಿಯ ದಳವನ್ನಾದರೂ ಸೇವಿಸಿದರೆ ಶರೀರಕ್ಕೆ ಅನುಕೂಲವಾಗುತ್ತದೆ. ಪತ್ರಿ ಗಿಡಗಳ ಮಹತ್ವವನ್ನು ಪುರಾಣ ಪ್ರವಚನ ಹೇಳುವವರು ತಿಳಿಸಿ ಹೇಳಬೇಕು. ಅಂದಾಗ ಪತ್ರಿ ಗಿಡಗಳ ಸಂತತಿ ಉಳಿಯುತ್ತದೆ. ಮುಂದಿನ ಜನಾಂಗಕ್ಕೆ ಚುಕ್ಕೋಡಿ ಪರಿಸರದ ಜನರಿಗೆ ಪತ್ರಿಗಳು ಲಭ್ಯವಾಗಲಿ ಎನ್ನುವ ಉದ್ದೇಶದಿಂದ ಶ್ರೀಮಠದಿಂದ 200 ಸಸಿಗಳನ್ನು ಅರಣ್ಯ ಇಲಾಖೆಗೆ ನೀಡಲಾಗಿದೆ ಎಂದರು. ಇದರ ಜೊತೆಗೆ ನಕ್ಷತ್ರವಣದ ಸಸಿಗಳು ಕೂಡ ಶ್ರೀಗಳು ಇಲಾಖೆಗೆ ಒಪ್ಪಿಸಿದರು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬಳೆ, ಉಪಾಧ್ಯಕ್ಷ ಸಂಜಯ್ ಕವಟಿಗಮಠ್, ಅದಮ್ ಗಣೇಶ್ವಾಡಿ, ಸೋಮನಾಥ್ ಗೌನಾಳೆ, ಆರ್ಎಫ್ಒ ಉಮೇಶ್ ಪ್ರಧಾನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. 200 ಪತ್ರಿ ಸಸಿಗಳನ್ನ ಇವತ್ತು ನಾವು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ಪತ್ರಿಗಳ ಅವಶ್ಯಕತೆ ಏನು ಅಂದರೆ, ಇವತ್ತು ಹಿಂದಿನ ನಿರ್ಮಾಣದಲ್ಲಿ ಮನೆ ಹಿತ್ತಲಿನ ಪತ್ರಿಗಳು ಇರ್ಬೋದು, ಆದರೆ ಇವತ್ತು ಪತ್ರಿಗಳು ಕಡಿಮೆ ಆಗತ್ತೆ. ಪತ್ರಿಗಳನ್ನು ಬಳಸ್ತೀವಿ, ಕಡೆ ಅವನ್ನ ಬೆಳೆಸೋದಕ್ಕೆ ಗೊತ್ತಿಲ್ಲ, ಬಳಸ್ತೀವಿ ಅಂತ ಬೆಳೆಸೋದು ಗೊತ್ತಿಲ್ಲ ನಮಗೆಲ್ಲ. ಆ ನಿಟ್ಟಿನಲ್ಲಿ ಆ ಒಂದು ಸಂತತಿ ಉಳಿಬೇಕು, ಪತ್ರಿ ಗಿಡಗಳು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಟ್ರೀ ಪಾರ್ಕ್ನಲ್ಲಿ ಪತ್ರಿ ವನವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಈಗಾಗಲೇ 2 ವರ್ಷದಿಂದ ಒಂದು ಪತ್ರಿ ವನ ಇದೆ ಅಲ್ಲಿ. ನಮ್ಮ ಒಂದು ಊರದೆ ಈಗ ಅದು ಕೋರ್ನಗತ್ತಿರ ಒಂದು ವಡ್ರಾದಲ್ಲಿ ಒಂದು ಪತ್ರಿ ವನ ಇದೆ. ಹೀಗೆ ಅಮ್ಮನಿಗೆ ಪತ್ರಿ ವನ ಇದೆ. ಹೀಗೆ ಕೆಲವು ಕಡೆ ಪತ್ರಿ ವನ ಅದಾವೆ, ಎಲ್ಲ ಕಡೆ ಇಲ್ಲ. ನಮ್ಮ ಚಿಕ್ಕಣ್ಣಿ ಕೂಡ ಪತ್ರಿ ವನ ಆಗಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ಕೆಲಸ ಮಾಡಿದರೆ ಆ ಪತ್ರಿಗಳನ್ನು ಸರಿಯಾಗಿ ನಾವು ಅರಣ್ಯ ಇಲಾಖೆ ಅವಸರದ ಭಾಳ ಭಕ್ತಿಯಿಂದ ಪ್ರೀತಿಯಿಂದ ಗಿಡಗಳು ಬಯಸ್ತಿರ್ತಕ್ಕ ಹೇಳಿದ್ದಾರೆ. ಭಾಳ ಸಂತೋಷ. ಜೊತೆಗೆ ಈ ನಕ್ಷತ್ರವನ್ನು ಕೂಡ ನಾವು ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಪತ್ರಿ ಇದರಲ್ಲಿ ಕೂಡ ಪತ್ರಿ ಬರ್ತದೆ. ಆಮೇಲೆ ಅರಳಿ, ಹತ್ತಿ, ಆಲ, ಬೇವು, ಬನ್ನಿ, ಎಕ್ಕೆ ಇವೆಲ್ಲ ಕೂಡಿ 27 ಸಸಿಗಳು. ಇವೆಲ್ಲವೂ ಕೂಡ ಆಮ್ಲಜನಕದ ಜೊತೆಗೇ ಆರೋಗ್ಯವನ್ನು ಕೊಡ್ತಾವೆ. ಗಿಡಗಳು ಬರೀ ಗಾಳಿ ಅಷ್ಟೇ ಕೂಡ ನಮಗೆ ಆರೋಗ್ಯವನ್ನು ಮಾಡ್ತವೆ. ಆ ದೃಷ್ಟಿಯಲ್ಲಿ ಅವುಗಳನ್ನು ಕೂಡ ನಕ್ಷತ್ರವನ್ನು ಮಾಡೋದು ಒಂದು ನಿಟ್ಟಿನಲ್ಲಿ ಆ ಒಂದು ಟ್ರೀ ಪಾರ್ಕ್ನಲ್ಲಿ ಯಾವುದನ್ನು ಆಯ್ದು ಮಾಡಿದ್ದಾರೆ. ಅರಣ್ಯ ಇಲಾಖೆಗೆ ಪತ್ರಿ ಗಿಡಗಳನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತು ಮಳೆಗಾಲ ಪ್ರಾರಂಭವಾಗುವ ಎಲ್ಲ ಲಕ್ಷಿದ್ದು ಗಿಡಗಳನ್ನು ಬೆಳೆಸೋದು ಅತಿ ಅವಶ್ಯಕ ಅಂತ ನಾವೆಲ್ಲ ಮನಗೊಂಡು ಇವತ್ತು ಇಡೀ ಜಗತ್ತು ದೇಶ ಅತ್ಯಂತ ಸಾಂಕ್ರಾಮಿಕ ರೋಗದಿಂದ ನರಳುತ್ತಿದ್ದು ಸಾಕಷ್ಟು ವಿಷಯಗಳನ್ನು ಕಲೀಲಿಕ್ಕೆ ಸಿಕ್ತು ನಮಗೆ. ಅದರಲ್ಲಿ ಇವತ್ತು ನಮಗೆ ಆಕ್ಸಿಜನ್ ಮಹತ್ವ ಕೂಡ ಈ ರೋಗ ಕಲಿಸಿ ಅನ್ನೋ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.